ಒಂದು ಒಬ್ಬ ರಾಜಕಾರಣಿಯಾದವರು ದೊಡ್ಡವರಾದಾಗ ಆ ಸ್ಥಾನಗಳಿಗೆ ಹೋದಾಗ ಯಾವ ರೀತಿ ತಮ್ಮ ನಡವಳಿಕೆ ಇರಬೇಕು, ಭಾಷೆ ಇರಬೇಕು ಅನ್ನೋದನ್ನು ಅವರವರ ಅರ್ಥ ಮಾಡ್ಕೋಬೇಕಾಗ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದವರು, 13 ಬಜೆಟ್ಗಳನ್ನು ಮಣ್ಣೆ ಮಾಡಿದವರು. ಯಾವ ಕುಟುಂಬನ ಬಾಯಿಗೆ ಬಂದಂಗೆ ಬೈತಾಯಿದ್ರೋ ಆತರ ಜೊತೆಲೇ ಸೇರಿಕೊಂಡಂಥವ್ರು. ಬಸವರಾಜ ಬೊಮ್ಮಾಯಿ ಅವರು ಒಬ್ಬ ಮುತ್ಸದಿಯ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾಯಿ ಅಂತಂದರೆ ಏನು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಕಾಣಿಸ್ತದೆ. ಅದರಿಂದ ಅಷ್ಟು ನಿಯತ್ತು ಈ ಪ್ರಪಂಚದಲ್ಲಿ ನನಗನ್ನಿಸ್ತದೆ, ಮನುಷ್ಯೂ ಇಲ್ಲ ಅಂತದ್ದೊಂದು ನನ್ನ ಅನುಭವದ ಮಾತು. ಆದ್ದರಿಂದ ಭಾಷೆಗೆ ಇತಿಮಿತಿ ಬೇಕು, ಆ ಭಾಷೆಯನ್ನು ಯಾವ ರೀತಿ ಪದ ಪ್ರಯೋಗ ಮಾಡಬೇಕು ಅನ್ನೋದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದು ಯಾಕೆ ಇತ್ತೀಚೆಗೆ ಮಾತಾಡಿದಾರೋ ಗೊತ್ತಿಲ್ಲ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಾತಾಡಿದಾಗ ಅದು ವಾಪಸ್ಸು ಯಾವ ರೀತಿ ಬರ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಯೋಚನೆಯನ್ನು ಮಾಡಬೇಕಾಗ್ತದೆ. ನಾನಂತೂ ಅವರ ಈ ಭಾಷೆಯನ್ನು ಖಂಡಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ತಮ್ಮ ಎತ್ತರ ಎಷ್ಟು ಮಟ್ಟಿಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ತೀರಾನೆ ಈ ರೀತಿ ಅವರು ಹೇಳೋದ್ರಿಂದ ಅವರೇ ಅದಕ್ಕೆ ಚಿಕ್ಕವರಾಗ್ತಾರೆ ವಿನ. ಬಸವರಾಜ ಬೊಮ್ಮಾಯಿಯವರು 2023ರಲ್ಲಿ ಮತ್ತೆ ಈ ರಾಜ್ಯದಲ್ಲಿ BJP ಸರ್ಕಾರ ತಂದು ಅಶೋಕ ಸಾಮ್ರಾಟರ ಮಧ್ಯದಲ್ಲಿ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಪುಣ್ಯಾತ್ಮರು ಇಂಥ ಒಳ್ಳೊಳ್ಳೆ ಹೇಳಿಕೆಗಳು ಕೊಡೋದ್ರಿಂದ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಪ್ರೇರಣೆ ಆಗ್ತದೆ. ಅವ್ರ ಭಾಷೆಗಳನ್ನು ಅವರವರೇ ಕಂಟ್ರೋಲ್ ಮಾಡ್ಕೊಳೋದು ಉತ್ತಮ, ಒಳ್ಳೆಯದು, ಸಮಂಜಸ. ಆದರೆ ಇದನ್ನು ರಾಜ್ಯದ ಮುಖ್ಯಮಂತ್ರಿ ಆದವರು 6.25 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಅವರು, ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು. ನಮ್ಮ ಮುಖ್ಯಮಂತ್ರಿಗಳನ್ನೇ ನಾವು ಯಾವುದೋ ಒಂದು ವ್ಯವಸ್ಥೆಗೆ ಹೋಲಿಕೆ ಮಾಡಿ ಆ ಅಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಥಾನ ಏನಿದೆ ಆ ಸ್ಥಾನಕ್ಕೆ ನಾವು ಎಷ್ಟು ಮಟ್ಟಿಗೆ ನಡ್ಕೋಬೇಕು ಅನ್ನೋದು. ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಎಲ್ಲರಿಗೂ ಸಿಗೋದಲ್ಲ. ರಾಜ್ಯದ ಕೊನೆಯ ಹಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ ಮಹಾರಾಜರ ಕಾಲದಿಂದ ಯಾವ ರೀತಿ ಇತ್ತೋ ಇವತ್ತಿಗೂ ಕೂಡ ಮುಖ್ಯಮಂತ್ರಿಯ ಒಂದು ಶಾಂಟಿಟಿ ಹಂಗೆ ಇದೆ. ಒಬ್ಬ ಮುಖ್ಯಮಂತ್ರಿ ಆದವರು 13 ಬಜೆಟ್ಗಳು ಮನ್ನೆ ಮಾಡಿದವರು ಈ ಭಾಷೆಗಳನ್ನು ಅವ್ರು ಯಾಕೆ ಉಪಯೋಗಿಸ್ತಾರೋ